ಮೆಚೂರಾಗಿರೋ ಹುಡುಗಿರ್ಗೆ ಎಳ್ಳಿನ ಉಂಡೆ ಕೊಟ್ರೆ ತುಂಬಾ ಹೆಲ್ಪ್ಫುಲ್. ಒಂದ್ ತಿಂಗಳು ಆಕ್ಚುಲಿ ತಿನ್ಬೇಕು ಎವ್ರಿ ಡೇ ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಗೆ. ಇದು ತುಂಬಾ ಚೆನ್ನಾಗೂ ಇದೆ ಟೇಸ್ಟ್. ಫಸ್ಟ್ ಟೈಮ್ ನಾನು ನೋಡಿದ್ದು, ಅದಕ್ಕೆ ಇಷ್ಟ ಆಗಿ ತಗೊಂಡು ಹೋಗ್ತಾ ಇದ್ದೀನಿ. ತುಪ್ಪ ನೀವು ಏನು ಅನ್ನದಲ್ಲ ಹಾಕೊಳ್ಳಿ, ಏನೇ ಹಾಕೊಳ್ಳಿ, ತುಪ್ಪ ಹಾಕೊಂಡು ತಿಂದ್ರೆ ಇವತ್ತು ಡಯಾಬಿಟೀಸ್ ಶುಗರ್ ಲೆವೆಲ್ ನಾರ್ಮಲ್ ಬಂದ್ಬಿಡುತ್ತೆ. ವೆರಿ ಬ್ಯೂಟಿಫುಲ್ ಆಕ್ಚುಲಿ ಕಾನ್ಸೆಪ್ಟ್. ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ಮಕ್ಕಳಿಗಿರ್ಲಿ ಬಾಣಂತಿಯರಿಗಿರ್ಲಿ ತುಂಬಾ ಒಳ್ಳೆಯದು, ಬಹಳ ಶಕ್ತಿ ಕೊಡುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ, ಏನು ತೊಂದರೆ ಇಲ್ಲ. ಈ ಹಳೆ ಪದ್ಧತಿನ ಉಳಿಸಿದ್ದಾರೆ. ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಎನ್ ಆರ್ ಕಾಲೋನಿಯಲ್ಲಿದ್ದೀನಿ. ಎನ್ ಆರ್ ಕಾಲೋನಿಯಲ್ಲಿ ತಮಗೇನು ವಿಶೇಷವಾಗಿ ತಂದಿದ್ದೀನಿ ಅಂತ ಹೇಳಿದರೆ ನಿಜಕ್ಕೂ ಖುಷಿಯಾಗುತ್ತೆ ನಿಮಗೆ. ಈ ಹೆಣ್ಮಕ್ಕಳು ಬಾಣಂತಿಯರಿದ್ದಾಗ ಮತ್ತು ಮೆಚರ್ಡ್ ಆದಾಗ ದೊಡ್ಡವರಾದಾಗ ಹಳೆಯ ಕಾಲದ ಅಜ್ಜಿಗಳು ಒಂದಿಷ್ಟು ಅವರಿಗೆ ತಿಂಡಿಗಳನ್ನ ಮಾಡಿಕೊಡೋರು, ಆಯಾ ಕಾಲಕ್ಕೆ ಏನೇನು ಬೇಕು ಅದನ್ನು. ಈಗ ದೊಡ್ಡವರಂತೂ ಮನೆಗಿಲ್ಲೇ ಇಲ್ಲ, ಮತ್ತು ಅದನ್ನೆಲ್ಲ ಯಾರು ಮಾಡಿಕೊಡೋರು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಇಲ್ಲೊಬ್ಬರು ಆಂಧ್ರದವರು ಕೋನಸೀಮ ಸ್ಪೆಷಲ್ ಸ್ವೀಟ್ಸ್ ಅಂತ ಮಾಡಿದರೆ ಎಳ್ಳುಂಡಿ ಎಳ್ಳು ಜೊತೆಗೆ ಅದು ಏನೋ ಮಾಡ್ತಾರೆ ಅಂತ ಅದ್ಭುತವಾಗಿರುತ್ತಂತೆ. ಬಾಣಂತಿಯರು ಮತ್ತು ಮಕ್ಕಳು ಮತ್ತು ಎಲ್ಲರಿಗೂ ಕೊಡ್ಬೋದು ಇದನ್ನು, ಮುಖ್ಯವಾಗಿ ಬಾಣಂತಿಯರಿಗೆ ಕೊಡ್ಬೇಕಂತೆ. ಅಂಥದ್ದನ್ನು ತೊಗೊಂಬಂದಿದ್ದೀನಿ, ಇಡೀ ಬೆಂಗಳೂರಲ್ಲಿ ಇದು ಒಂದೇ ಸಿಗೋದು, ಹಾಗಾಗಿ ಕುತೂಹಲದಿಂದ ಈ ವಿಡಿಯೋ ಮಾಡ್ತೀನಿ. ಬನ್ನಿ, ಹೆಚ್ಚಿನ ಮಾಹಿತಿ ನನಗೂ ಸರಿಯಾಗಿ ಗೊತ್ತಿಲ್ಲ, ಅವ್ರನ್ನೇ ಕೇಳೋಣ. ಬನ್ನಿ, ಈ ಆಂಧ್ರದ ಕೋನಸೀಮ ಸ್ವೀಟ್ಸ್ಗೆ ತಮಗೆ ಸ್ವಾಗತ ಗೆಳೆಯರು. ಮೇಡಮ್ ಹೇಳಿ, ಈ ಫುಡ್ ಬಗ್ಗೆ ಏನ್ ಹೇಳ್ತೀರಿ? ಈ ಫುಡ್ ಆಕ್ಚುಲಿ ಇದ್ರಲ್ಲಿಂದ ಮಾಡಿರೋದು, ಏನು ಬೆಲ್ಲ, ಗೋಡಂಬಿ, ಡ್ರೈ ಫ್ರೂಟ್ಸ್, ಎಳ್ಳು, ಉದ್ದಿನ ಬೇಳೆ ಇದ್ರಲ್ಲಿ ಮಾಡಿರೋದು. ಬಾಣಂತಿಯರಿಗೆ ಮತ್ತೆ ಮೆಚೂರ್ ಆಗಿರೋ ಹುಡುಗಿರುಗಳಿಗೆ ಇದು ತಗೊಂಡ್ರೆ ತುಂಬಾ ಶಕ್ತಿ ಬರುತ್ತೆ. ಅಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಟೇಸ್ಟ್ ತುಂಬಾ ಚೆನ್ನಾಗಿದೆ, ಬಟ್ ಟೇಸ್ಟ್ ಮಾಡಿ ನೋಡಿದ್ವಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ತಗೊಂಡೋಗ್ತಾ ಇದೀವಿ. ಇದನ್ನೆಲ್ಲ ಮಾಡ್ಕೊಡೋರು ಹೇಳಕ್ಕೆ ಎಲ್ಲದಕ್ಕೂ, ಇವಾಗ ಅದೆಲ್ಲ ಇಲ್ಲ, ಗೊತ್ತಾಗ್ತಾ ಇಲ್ಲ ಯಾರಿಗೂ. ಬಟ್ ಮೆಚೂರ್ ಆಗಿರೋ ಹುಡುಗಿರಿಗೆ ಎಳ್ಳಿನ ಉಂಡೆ ಕೊಟ್ರೆ ತುಂಬಾ ಹೆಲ್ಪ್ಫುಲ್. ಒಂದ್ ತಿಂಗಳು ಆಕ್ಚುಲಿ ತಿನ್ಬೇಕು ಎವ್ರಿ ಡೇ ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಗೆ. ಇದು ತುಂಬಾ ಚೆನ್ನಾಗೂ ಇದೆ ಟೇಸ್ಟ್. ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ, ಕ್ಯಾಲ್ಸಿಯಂ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ನಾನು ನೋಡಿದ್ದು, ಅದಕ್ಕೆ ಇಷ್ಟ ಆಗಿ ತಗೊಂಡು ಹೋಗ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸಾಯಿ ಅಂತ. ಸಾಯಿ ಅವರು ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಸ್ವೀಟ್ ಮಾಡ್ತಾ ಇದೆ ಸರ್. ಸ್ವೀಟ್? ಏನ್ ಸ್ವೀಟ್ ಸರ್ ಇದು? ಇದು ಉದ್ದಿನ ಕಾಳಲ್ಲಿ ಮಾಡ್ತೀನಿ. ಇದು ಬೆಣ್ಣೆಕ್ಕೆ ಉಳ್ಳದು. ಉದ್ದಿನ ಕಾಳು? ಉದ್ದಿನ ಕಾಳು ಕಪ್ಪದು. ಬೆಲ್ಲ ತುಪ್ಪ ಹಾಕಿ ಮಾಡಿದ. ಬೆಲ್ಲ ತುಪ್ಪ? ಉದ್ದಿನ ಕಾಳು ಬೆಲ್ಲ ತುಪ್ಪ. ಬೆಣ್ಣೆಗೆ ಉಳ್ಳದು, ಪ್ರೆಗ್ನೆನ್ಸ್ ಲೇಡೀಸ್ ಎಲ್ಲಾರ್ಗೂ ಇದು ಉಳ್ಳದು, ಮಕ್ಕಳಕ್ಕೂ ಚಿಕ್ಕ ಮಕ್ಕಳಕ್ಕೂ ಪ್ರೋಟೀನ್ ಫುಡ್ ಅದ. ಹೌದಾ? ಹೌದು ಸರ್. ಓಕೆ. ಇದೇನಾ ಇದು ಉಂಡೆ? ಇದೆ ಉಂಡೆ. ಹಾ, ಓಕೆ. ಎಷ್ಟಿದೆ? ಕಾಲು ಕೆಜಿ 150. ಕಾಲು ಕೆಜಿ 150? 150. ಏಳು ಉಂಡೆ ಬರುತ್ತೆ ಸರ್. ಹಾ, 7 ಪೀಸಸ್ ಬರುತ್ತೆ. 7 ಪೀಸಸ್ ಬರುತ್ತೆ. ಓಕೆ. ಮೂರು ತಿಂಗಳು ಇಡ್ಬೋದು ಫ್ರಿಡ್ಜಲ್ಲಿ. ಏನಾಗಲ್ಲ? ಏನಾಗಲ್ಲ. ಹಾ, ಫ್ರಿಡ್ಜಲ್ಲಿ ಇಡಬಾರದು. ಫ್ರಿಡ್ಜಲ್ಲಿ ಇಡಬಾರದು? ಇಡಬಾರದು. ಹಂಗೆ ಹೊರಗಡೆ ಇಡಬೇಕು. ಹಂಗೆ ಹೊರಗಡೆ. ಓಕೆ. ಯಾವಾಗಿಂದ ಶುರು ಮಾಡಿದ್ದೀರಿ ನೀವು? 6 ತಿಂಗಳಾಗಿದೆ ಸರ್. ಅದು ಇದು ಹೆಂಗೆ ಐಡಿಯಾ ಬಂದಿತ್ತು ನಿಮಗೆ? ನಮ್ಮ ತಂದೆ ಇಲ್ಲೇ ಇದೆ ಬಿಸ್ನೆಸ್ ಸರ್. ಹೌದಾ? ಎಲ್ಲಿ ಮಾಡ್ತಾ ಇದ್ದಾರೆ? ಅವ್ರು ತಿರುಪತಿಯಲ್ಲಿ ಶಾಪ್ ಇದೆ. ಹಾ, ಅಲ್ಲಿ ಮಾಡ್ತಾ ಇರೋ. ನೀವು ಇಲ್ಲಿ ಮಾಡಿ ಎಷ್ಟು ತಿಂಗಳಾಯ್ತು? ಇಲ್ಲಿ 6 ತಿಂಗಳಾಗಿದೆ. 6 ತಿಂಗಳಾಯ್ತು. ಹಾ, ಹೆಂಗಿದೆ? ಚೆನ್ನಾಗಿದೆಯಾ ರೆಸ್ಪಾಂಡ್? ಎಷ್ಟು ಮಾಡ್ತೀರಿ ಡೈಲಿ? ಎಷ್ಟು ಕೆಜಿ ಹೋಗುತ್ತೆ? ಡೈಲಿ 10 ಕೆಜಿ 15 ಕೆಜಿ. ಹೌದಾ? ಮನೆಯಿಂದ ಮಾಡ್ಕೊಂಡ್ ಬರ್ತೀರಿ? ಹೌದು. ಬೆಳಿಗ್ಗೆ ಮನೆ
ಬೆಳಗ್ಗೆ ಮಾಡ್ತೀನಿ ಬರ್ತೀನಿ ಸರ್. ಹಾಂ, ಯಾರು ಮಾಡ್ತಾರೆ ನೀವೇನ? ನಾವು ನಮ್ಮ ವೈಫ್ ಇದೆ ಮನೆ. ಹೌದಾ? ಓಕೆ. ಹಾಂ, ಬರೀ ಇದು ಎಳ್ಳುಂಡೆ ಅಂತಾರೆ. ಇದು ಎಳ್ಳುಂಡೆ, ಇದು ಜಾಯಿಂಟ್ ಪೇಯಿನ್ಸ್ಗೆ, ಬೋನ್ಸ್ಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೇದದು. ಏನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ನೈಟ್ ಊಟ ಆದ್ಮೇಲೆ ಒಂದುಂಡೆ ತಿಂತೆ ಗ್ಯಾಸ್ಟ್ರಿಕ್ ಎಲ್ಲ ಕ್ಲಿಯರ್ ಆಗ್ತದೆ ಬೆಳಗ್ಗೆ. ಹೌದಾ? ಹೌದು ಸರ್. ಪರ್ಮನೆಂಟ್ ಕಸ್ಟಮರ್ ಇದ್ದಾರಾ? ಇದೆ ಸರ್, ರೆಗ್ಯುಲರ್ ಕಸ್ಟಮರ್ ಇದೆ. ನೀವು ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀರಿ? 7:30 to 11:30 ಸರ್. ಅಷ್ಟೇ? ಅಷ್ಟೇ. ಹೋಗ್ಬಿಡ್ತೀರಿ ಆಮೇಲೆ? ಇಲ್ಲ, ಖಾಲಿ ಆಗಿದೆ. ಇದು ಒಂದು 8 ಪೀಸ್ ಇದೆ. ಇದೇನ? ಇದು ಪೂತರೇಗುಲು ಅಂತಾರೆ, ಆಂಧ್ರ ಕಡೆ ಫೇಮಸ್ ಇದು. ಇದು ಮಟ್ಕೆ ಮೇಲೆ ಪೇಪರ್ ತರ ತರಿಸ್ತಾರೆ ತುಪ್ಪ ಹಾಕಿ, ಆದ್ಮೇಲೆ ಅಲ್ಲ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಬೆಲ್ಲ ಹಾಕಿ ಎಲ್ಲ ಹಾಕಿ ಈ ತರ ಮಾಡ್ತೀನಿ. ತೆಗಿರಿ, ಒಂದೊಂದು ತರಿಸ್ ನೋಡೋಣ. ಇದರಲ್ಲಿ ಏನೇನು ಹಾಕಿರ್ತಾರೆ? ಗ್ರೀನ್ ಪಿಸ್ತಾ, ಬಾದಾಮ್, ಕಾಜು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀನಿ ಇದರಲ್ಲಿ. ಹಾಂ, ತುಪ್ಪ, ಬೆಲ್ಲ. ಇದು ಎಷ್ಟಿದೆ? ಇದು 1 piece 50 ಸರ್. 1 piece 50 rupees? ಇಂಥದ್ದು ಎಷ್ಟು ಪೀಸ್ ಹೋಗುತ್ತೆ ಡೈಲಿ? ಡೈಲಿ ಒಂದು 50-100 ಪೀಸ್ ಹೋಗುತ್ತೆ. ಪರ್ಮನೆಂಟ್ ಕಸ್ಟಮರ್ ಇದ್ದಾರಾ? ಪರ್ಮನೆಂಟ್ ಕಸ್ಟಮರ್ ಇದೆ, ಬೇರೆ ಆರ್ಡರ್ ಬರ್ತದೆ. ಹೌದಾ? ಹೌದು ಸರ್. ಏನು ಏನು ಓದಿದ್ದೀರಿ ನೀವು ಸರ್? ಏನು ಸ್ಟಡಿ ಮಾಡಿದ್ದೀರಿ? ನಾನು ಬಿಕಾಮ್. ಬಿಕಾಮ್? ಎಲ್ಲಿ ಕೆಲಸಕ್ಕೆ ಹೋಗಲಿಲ್ಲ? ಕೆಲಸಕ್ಕೆ ಹೋಗಿಲ್ಲ. ಇದೇ ಸಾಕಾಯ್ತು? ಸಾಕು ನಮ್ಗೆ. ಒಳ್ಳೆ ಅರ್ನಿಂಗ್ ಇದೆಯಾ? ಅರ್ನಿಂಗ್ ಇದೆ ಸರ್. ಹಾಂ, ಸೂಪರ್. ಹಾಂ, ಇದರಲ್ಲೇ ಲೈಫ್ ಲೀಡ್ ಆಗ್ತಾ ಇದೆ. ಹೌದು ಸರ್. ಓಕೆ, ಸೂಪರ್. ಸರ್, ಈಗ ಟೇಸ್ಟ್ ಮಾಡಿದೆ, ಕರಿ ಎಳ್ಳು, ಇಟ್ ಇಸ್ ರಿಚ್ ಇನ್ ವಿಟಮಿನ್ ಕ್ಯಾಲ್ಸಿಯಂ, ಸರಿ, ಕ್ಯಾಲ್ಸಿಯಂ ರಿಚ್ ಅದು. ಅದು ಈ ಮೂಳೆಗಳ ಒಂದು ಏನೋ ಇದಾಗಿದ್ರೆ, ಸವೆತ ಆಗಿದ್ರೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ಮತ್ತೆ ತುಪ್ಪ ಇಸ್ ಅ ವೆರಿ ಬ್ಯೂಟಿಫುಲ್. ಅದು ನಿಮಗೆ ಇವತ್ತು ಡಯಾಬಿಟೀಸ್ ಇದ್ರೆ ತುಪ್ಪ ಇಸ್ ದ ಬೇಸ್. ತುಪ್ಪ ನೀವು ಏನ ಅನ್ನದಲ್ಲ ಹಾಕೊಳ್ಳಿ, ಏನೇ ಹಾಕೊಳ್ಳಿ, ತುಪ್ಪ ಹಾಕೊಂಡು ತಿಂದ್ರೆ ಇವತ್ತು ಡಯಾಬಿಟೀಸ್ ಶುಗರ್ ಲೆವೆಲ್ ನಾರ್ಮಲ್ ಬಂದ್ಬಿಡುತ್ತೆ. ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ ಕಾನ್ಸೆಪ್ಟ್. ತುಂಬ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಫಸ್ಟ್ ಟೈಮ್ ತಿಂದಿದ್ದು, ಬಟ್ ಇಟ್ ಇಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ. ತುಪ್ಪ? ಅದು ತುಪ್ಪ ನಾವೇ ಕಾಸ್ತೀನಿ ಮನೇಲಿ. ನೀವೇ ಮನೇಲಿ ಮಾಡ್ತೀರಿ? ಎಷ್ಟು ಸರ್ ಇದು? ಅದು 1/2 kg ಇರುತ್ತೆ. 300 rupees ಸರ್ 1/2 kg. 1/2 kg 300 rupees? ಏನಿದು, ಯಾವ ತುಪ್ಪ ಇದು, ಇಷ್ಟು ಕಾಸ್ಟ್ಲಿ ಇದೆ? ಹಸುವಿನ ತುಪ್ಪ ಸರ್. ಹಸುವಿನ ತುಪ್ಪ? ಪ್ಯೂರ್ ಹಸುವಿನ ತುಪ್ಪ. ನೀವು ನ್ಯೂ ಬಾರ್ನ್ ಮಕ್ಕಳು ತಿನ್ಬೋದು, ಕೆಮಿಕಲ್ ಏನು ಮಿಕ್ಸಿಂಗ್ ಇಲ್ಲ. ಹೌದಾ? ಎಲ್ಲಿ ಓದಿದ್ ನೀವು? ಆಂಧ್ರ. ಆಂಧ್ರ ತಿರುಪತಿಯಿಂದ ಬಂದಿದ್ದೆ. ತಿರುಪತಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 7 ಆಗಿದೆ. ಹೆಂಗಿದೆ ಬೆಂಗಳೂರು? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ದಿವಸ 10-12 kg ಖರ್ಚಾಗುತ್ತಾ ಇದು? ಎರಡು ಎರಡು. ಓಕೆ. ಬಿಕಾಮ್ ಮಾಡಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು. ಈಗ ಇಲ್ಲಿ ಬಂದು ಎಷ್ಟು ಅರ್ನ್ ಮಾಡ್ತಾ ಇದ್ರಿ ಡೈಲಿ? ಒಂದು 5,000-10,000 ಡೈಲಿ. ಡೈಲಿ 5,000 ಆಗುತ್ತೆ. ಓಕೆ. ಹಾಂ, ಖರ್ಚೆಲ್ಲ ಹೋಗಿ ಎಷ್ಟು ಉಳಿಯುತ್ತೆ? 1,500. ಹೌದಾ? ಹಂಗ ಲೈಫ್ ಆರಾಮಾಗಿದೆ? ನೋಡಿ, ಈಗ ಬಿ ಎ ಮಾಡಿದ್ದೀನಿ, ಎಂ ಬಿ ಎ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, 3ನೇ ಡಿಗ್ರಿ ಮಾಡಿದ್ದೀನಿ ಅಂತಾರೆ. ಅಮ್ಮಮ್ಮ ಅಂದ್ರೆ ಅವರು ಅಮ್ಮಮ್ಮ ಅಂದ್ರೆ ಒಂದು 25,000 ಸಂಪಾದನೆ ಮಾಡ್ಬೋದು, ಇಲ್ಲ 30,000 ಸಂಪಾದನೆ ಮಾಡ್ಬೋದು. ಆದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಲ್ಲ, ಗಂಡ ಹೆಂಡತಿ ಇಬ್ರು ದುಡಿದ್ರು ಇಲ್ಲ. ಇವ್ರು ನೋಡಿ, ಆಂಧ್ರ ಮೂಲದವರು, ತಿರುಪ್ತಿನವರು,
ಇದಕ್ಕೆ ಉದ್ದಿನ ಕಾಳು ತುಪ್ಪ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೆಶ್ ಆಗಿ ಮಾಡ್ತಾರೆ. ಒಂದು ನಾನು ನನಗೆ ಜ್ಞಾಪಕ ಇದೆ, ನಾನು ಚಿಕ್ಕ ಮಕ್ಕಳಿದ್ದಾಗ ನಾವು ಬಾಣಂತೀರಿಗೆ ಅವ್ರಿಗೆಲ್ಲ ನಮ್ಮ ಅಜ್ಜಿ ನಮ್ಮ ತಾಯಿ ಅವರೆಲ್ಲ ಮಾಡ್ಕೊಡ್ತಾ ಇದ್ರು. ಇವಾಗ ಹಂಗ ಮಾಡ್ಕೊಡೋರು ಯಾರು ಇಲ್ಲ. ಅದೇ ರೆಡಿಮೇಡ್ ಮಾಡಿದ್ದನ್ನ ಬಂದು ಇಲ್ಲಿ ತಗೊಂಡು ತಿಂದು, ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ಮಕ್ಕಳಿಗಿರ್ಲಿ ಬಾಣಂತೀರಿಗಿರ್ಲಿ ತುಂಬಾ ಒಳ್ಳೇದು, ಬಹಳ ಶಕ್ತಿ ಕೊಡುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ, ಏನು ತೊಂದರೆ ಇಲ್ಲ. ಈ ಹಳೆ ಪದ್ಧತಿನ ಉಳಿಸಿದ್ದಾರೆ. ಇವಾಗ ಏನಿದ್ರು ಬೀಜ ಬರ್ಗರ್ ನೂಡಲ್ಸ್ ಅದೇನೋ ತಿಂತಾರೆ, ಈ ತರ ಪದಾರ್ಥ ತಿನ್ನೋದು ಕಡಿಮೆ. ಈಗ ಇವ್ರು ಶುರು ಮಾಡಿದ ಎಲ್ಲಾರು ತಿಂತಾರೆ, ಕೊಡ್ಕೊಂಡು ಹೋಗ್ತಾರೆ. ಈಗ ತುಂಬಾ ಜನ ಡಿಗ್ರಿ ಮಾಡಿದವರು ಏನ್ ಕೆಲಸ ಮಾಡ್ಬೇಕು ಅಂತ ಒದ್ದಾಡ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಿ? ಅವ್ರಿಗೆ ಈ ತರ ಮಾಡ್ಕೊಂಡು ಚಪ್ಪಂಡಿ ವಾಳ ಕಾಲ್ ಮೀದ ವಾಳ ನಿಲ್ಬಾಡ್ಕೊಲ್ಲ, ಕಾನಿ ಒಗರ ಕಾಲ್ ಮೀದ ಒಗರಕ್ಕಿಂತ ಪಂಜೆ ಗುಡ್ಸ ವಾಳ ಸ್ವಂತಂಗಾ ವಾಳ ನಿಲ್ಬಾಡ್ಕೊನಿ ವಾಳ ಸಾಧಿಸಲ್ಲ ವಾಳ ಲೈಫ್ ಮುಂದರ್ ಪೋವಲ್. ಓಕೆ, ಎಜುಕೇಶನ್ ಅಡ್ಡರಾದು ಎಜುಕೇಶನ್ ಅಂತ ಏನ ನಾಲೆಜ್ ನಾಲೆಜ್ ಗೋಸ್ಕರ. ಓಕೆ, ಈ ಸ್ಪಾಟ್ ಇದು ಹೆಂಗೆ ನೀವು ಹುಡುಕಿದ್ದು? ಇದು ಆಕ್ಚುಲಿ ಕರೆಕ್ಟ್ ಆಗಿದೆ, ಮುಂಚೆ ಇಲ್ಲಿ ಬೈಟು ಕಾಫಿ ತರ ಇಡ್ತಾ ಇದೆ, ಇಲ್ಲಿ ನೋಡಿದೀನಿ ಜಾಸ್ತಿ ಜನಗಳು ಇದೆ, ಅದಕ್ಕೋಸ್ಕರ ಇಲ್ಲಿ ನೋಡಿ ಮಾಡಬಹುದು. ಸಿಂಪಲ್ ಇದು, ಏನ್ ಖರ್ಚು ಖರ್ಚು ಏನ್ ಮಾಡಿಲ್ಲ ನೀವು, ಇದೆಲ್ಲ ಸೆಟ್ಅಪ್ ನಿಂದೇನಾ? ಬಟ್ ಎಲ್ಲರೂ ಮಾಡಕ್ ಆಗಲ್ಲ, ಗೊತ್ತಿರೋರೆ ಮಾಡ್ಬೇಕು ಇದನ್ನ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ ಇದಕ್ಕೆ? ಇದು ಬ್ಲ್ಯಾಕ್ ಗ್ರಾಮ್ ಕರಿ ಉದ್ದಿನ ಕಾಳು ತುಪ್ಪ ಬೆಲ್ಲ ಹಾಕಿ ಮಾಡಿದ. ಕರಿ ಉದ್ದಿನ ಕಾಳು ಕಾಳು ತುಪ್ಪ ಬೆಲ್ಲ ಮೂರೇ ಐಟಮ್. ಅದೇನ್ ಜಜ್ತೀರ ಹಾಕಿ? ಕುಟ್ಟಿ ಮಾಡೋದು. ಕುಟ್ಟಿ ಮಾಡೋದು ಮಿಕ್ಸಿ ಗಿಕ್ಸಿ ಅಲ್ಲ? ಗಿಕ್ಸಿ ಏನಿಲ್ಲ, ಅದು ಇಲ್ಲ ಅಂದ್ರೆ ಈ ಟೇಸ್ಟ್ ಬರಲ್ಲ. ಬರಲ್ಲ, ಮೂರ್ ತಿಂಗಳು ಇಡಬಹುದು ಸರ್, ಫ್ರಿಡ್ಜ್ ಎಲ್ಲ ಇಡಬಾರದು, ಏನಾಗಲ್ಲ, ಸೇಮ್ ಹಂಗೆ ಇರುತ್ತೆ ಮೂರ್ ತಿಂಗಳ ಟೇಸ್ಟ್ ಅದು. ಹೌದಾ? ಹೌದು. ನಿಮ್ ಮಿಸಸ್ ಏನ್ ಓದಿದಾರ? ಅವರು ಮನೇಲಿ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡ್ತಾರೆ, ನೀವಿಬ್ಬರೇ ಸೇರಿ ಇದನ್ನ ಮಾಡ್ತೀರಿ? ಹೌದು ಹೌದು. ಅಲ್ವಾ? ಹೌದು. ಎಷ್ಟು ಖುಷಿ ಇದೆ ನಿಮ್ಗೆ? ಖುಷಿ ಇದೆ ಸರ್. ಖುಷಿ ಇದೆಯಾ? ಅದಾದ ಮುಂದೆ ಹಾಗೆ ಸೂಪರ್. ಎಲ್ಲ ಅದು ಉಂಡೆ ಮಾಡಿ ಕೊಡ್ತಾರೆ, ಕಾಲ್ ಗಟ್ಟಿಗೆ ಮೂಳೆಗೆ ಎಲ್ಲದಕ್ಕೂ ಒಳ್ಳೇದು ಅದು. ಇದು ಗೋಡಂಬಿ, ಜೀರೆ, ಇದು ದ್ರಾಕ್ಷಿ, ಆಮೇಲೆ ಅಂಜೂರು ಎಲ್ಲ ಹಾಕಿ ಪುಡಿ ಮಾಡಿ ಎಲ್ಲ ಇದು ಮಾಡ್ತಾರೆ. ಕೂತರೇಕು ಅಂತ ಆಡ್ತಾರೆ, ಕೂತರೇಕು ಅದು ಆಂಧ್ರದು ಸ್ಪೆಷಲ್, ಆಂಧ್ರ ಸ್ಪೆಷಲ್ ಅದು. ಇದು ಸಿಗೋದು ಇಲ್ಲಿ ಒಂದೇ ಅಂತೆ? ಇದು ಎಲ್ಲ ಇಲ್ಲಿ ಒಂದೇ ಜಾಗ ಮಾತ್ರ ಸಿಗೋದು. ಒಳ್ಳೇದು, ಮೈಗೆ ಒಳ್ಳೇದು. ಒಳ್ಳೇದು ಒಳ್ಳೇದು. ಕಡ್ಲೆಕಾಯಿ ಎಣ್ಣೆ ಗ್ರೌಂಡ್ ನೆಟ್, ಕಡ್ಲೆಕಾಯಿ ಎಣ್ಣೆಯಲ್ಲಿ ಹುರಿದಿರೋದು ನಿಪ್ಪಟ್ಟು. ಇದು ಖರ್ಚಾಗುತ್ತ ನಿಮ್ಮ ಹತ್ರ? ಥ್ರೂಔಟ್ ಬೆಂಗಳೂರಲ್ಲಿ ಇದು ಮೂರು ಐಟಮ್ ಎಲ್ಲಿ ಸಿಕ್ಕಲ್ಲ ಸರ್, ಇಲ್ಲಿ ಮಾತ್ರ, ಇಲ್ಲಿ ಮಾತ್ರ ಸಿಗ್ತದೆ, ಬರೀ ಸೌತ್ ಕಿಚನ್ ಆ ಥರ ಸಿಗ್ತದೆ. ಹೌದಾ? ಹಾಂ ಹೌದು ಸರ್. ಓಕೆ, ಇದು ಬಿಟ್ಟರೆ ನಾನು ಆಂಧ್ರಕ್ಕೆ ಹೋಗ್ಬೇಕು. ನಾವು ಆಂಧ್ರಕ್ಕೆ ಹೋಗ್ಬೇಕು. ಎಲ್ಲ ಅಲೈ ಟೈಪ್ ಕುಟ್ಟಿ ಮಾಡೋದು, ಅದಕ್ಕೆ ತಗೊಂಡು ಒಣಕೆಲ್ಲ ರುಬ್ಬುಗುಂಡ್ಲ ಹಾಕಿ ಕುಟ್ಟಿ ಮಾಡೋದು. ಹಂಗಾಗಿ ಫುಲ್ ಡಿಮ್ಯಾಂಡ್ ಇದೆ ಇಲ್ಲಿ ನಿಮಗೆ? ಡಿಮ್ಯಾಂಡ್ ಇದೆ ಸರ್. ಸೂಪರ್. ಟೈಮಿಂಗ್ ಏನು ನಿಮ್ಮದು? ನಾನು ಬೆಳಿಗ್ಗೆ 7:30 ಸ್ಟಾರ್ಟ್ ಮಾಡ್ತೀನಿ ಸರ್, ಇಲ್ಲಿ ಓಪನ್ ಮಾಡ್ತೀನಿ. ಆದ್ಮೇಲೆ 11:30 ಕ್ಲೋಸ್ ಮಾಡ್ತೀನಿ ಬೆಳಿಗ್ಗೆ. ಬೆಳಿಗ್ಗೆ ಅಷ್ಟೇ ಸಿಗೋದು? ಅಷ್ಟೇ, ಬರೀ 4 ಗಂಟೆ ಸೇಫ್ ಸಿಗ್ತದೆ. ಹೌದಾ? ರಜಾ ಗಿಜಾ ಯಾವತ್ತಾದ್ರೂ ಇದೆಯಾ? ರಜಾ ಇದೆ, ಬುಧವಾರ ರಜಾ ಮಾಡ್ತೀನಿ. ಬುಧವಾರ ಗುರುವಾರ ಯಾಕ್ರಿ ಎರಡು ದಿವಸ ರಜಾ? ಬುಧವಾರ ಒಂದ್ ದಿವಸ. ಅವತ್ತ ಯಾಕೆ ರಜಾ ಮಾಡ್ತೀರಿ? ಅವತ್ತು ಎಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೋಬೇಕು, ಎಲ್ಲ ಕಲ್ಲು ಇರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಬೇಕು. ಸ್ವಲ್ಪ ಕೆಲಸ ಇದೆ. ಕೆಲಸ ಇದೆ, ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ 1 ವೀಕ್ ಇರುತ್ತೆ ಅದೇ. ಹೌದಾ? ಉಳಿದ ದಿವಸ ಇರ್ತೀರಿ? ಒಂದು 50 ಕೆಜಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ 1 ವೀಕ್ ಇರುತ್ತೆ. ಯಾರಾದ್ರೂ ನಿಮ್ಗೆ ಅಕೌಂಟ್ ಪೇಗಿ ಮಾಡಿದ್ರೆ ಕಳಿಸ್ತೀರಾ ನೀವು? ಆ ವ್ಯವಸ್ಥೆ ಇದೆಯಾ? ಏನೋ ಅರ್ಧ ಆಗಿಲ್ಲ. ನಿಮ್ಗೆ ಪಾರ್ಸಲ್ ಗಿರ್ಸಲ್ ಬೇಕು ಅಂದ್ರೆ ಕಳಿಸ್ತೀನಿ ಸರ್. ಹೆಂಗೆ? ಇಲ್ಲಿ ಪಾರ್ಸಲ್ ಆಫೀಸ್ ಇದೆ, DHL ಅದು. ಅದ್ರ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ಇಲ್ಲೇ ಲೋಕಲ್ ಆದ್ರೆ ನಿಮ್ಗೆ ಆ ತರದ್ದು ಏನಾದ್ರೂ ಇದೆಯಾ ಇಲ್ಲಿ ತಗೊಂಡಿರ್ತಾರ? ಲೋಕಲ್ ಒಂದ್ ಆ್ಯಪ್ ಇದೆ, ದಂಜು ಅನ್ನೋ ಆ್ಯಪ್ ಇದೆ. ದಂಜು ಅವರು 20 ಕಿಲೋಮೀಟರ್ ಆ ತರ ಇರುತ್ತೆ. ಅವರು ಫೋನ್ ಪೇ ಮಾಡಿ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಲೊಕೇಶನ್. ನೀವು ಬುಕ್ ಮಾಡಿ ನನಗೆ ಆರ್ಡರ್ ಕೊಟ್ಟು ಕಳಿಸ್ತೀರಿ? ಕಳಿಸ್ತೀರಿ. ನಿಮ್ಮ ನಂಬರ್ ಹೇಳಿ ಹಂಗಾದ್ರೆ. ನನ್ನ ನಂಬರ್ ಇಲ್ಲಿ ಇದೆ ನೋಡಿ ಸರ್, 9677688980. ಇದಕ್ಕೆ ಫೋನ್ ಪೇ, ಗೂಗಲ್ ಪೇ ಎರಡೂ ಇದೆ? ಎಲ್ಲ ಇದೆ. ಓಕೆ, ಎರಡಕ್ಕೂ ಮಾಡಿದ್ರೆ ಅವ್ರು ಕೊಟ್ಟು ಕಳಿಸ್ತೀರಿ? ರೇಟ್ ಏನು ಸರ್ ಇದು? ಇದು ಕೆಜಿ 600 ರೂಪಾಯಿ ಸರ್. ಕೆಜಿ 600 ರೂಪಾಯಿ ಬರೀ ಕಾಲು ಕೆಜಿ ತಗೊಂಡೆ 7 ಪೀಸ್ ಬರ್ತಾ ಇದೆ.
150 ರೂಪಾಯಿ ಕಾಲ್ ಕೆಜಿ. ಓಕೆ, ಎಲ್ಲಾರು ತಿನ್ಬಹುದು ಇದನ್ನ? ಎಲ್ಲಾರು ತಿನ್ಬಹುದು ಸರ್, ಆರೋಗ್ಯ ಆರೋಗ್ಯ ಕೂಡ. ಓಕೆ, ಹಾ, ಅದು ಇನ್ನೊಂದು ಪೀಸ್ ಅಂದ್ರಲ್ಲ, ಅದು ಅದು ಪೂತ ರೇಕಲು ಅಂತಾರೆ, ಬಾಯಲ್ಲಿ ಇಟ್ಕೊಂಡೆ ಕರಿಗೋಗ್ತದೆ ಸರ್. ಅದು ಕರಿಗೋಗ್ಬಿಡ್ತಾ? ಹೌದೌದು. ಅರ್ರ, ಹಾ, ಅದು ಎಷ್ಟು? ಅದು ಪೀಸ್ ಲೆಕ್ಕ ಸರ್, ಒಂದು ಪೀಸ್ 50 ರೂಪಾಯಿ. ಎಷ್ಟು ಬೇಕಷ್ಟು ಕಳಿಸ್ತೀನಿ. ಕಳಿಸ್ತೀನಿ. ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಕಾಂಟ್ಯಾಕ್ಟ್ ಮಾಡ್ಬೋದು, ಏನನ್ನ ಆರ್ಡರ್ ಇದೆ ಕೊಡ್ತೀನಿ ಸರ್. ಕೊಡ್ತೀರಾ? ಸೂಪರ್, ಥ್ಯಾಂಕ್ ಯು ಸರ್. ಮುಂಚೆ ಹೇಳ್ಬೇಕು ಸರ್, ನಮ್ಗೆ ಏನನ್ನ ಆರ್ಡರ್ ಬೇಕಂತ ಮುಂಚೆ ಒಂದು 10 ದಿವಸ ಮುಂಚೆ ಹೇಳ್ಬೇಕು ಸರ್. ಹೇಳಿದ್ರೆ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಆಹಾರ ವಿಹಾರ ಆಚಾರ ವಿಚಾರ ಬಹಳ ಮುಖ್ಯ. ಬಹಳ ಮುಖ್ಯ. ಇಲ್ಲಿ ಶುದ್ಧವಾದ ಆಹಾರ ಸಿಗುತ್ತೆ, ಬಳಸ್ಕೋಬಹುದು ಅಂತ ಹೇಳಿ. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೆಳೆಯರೇ, ಇಂಥದ್ದೇ ಕಾನ್ಸೆಪ್ಟಲ್ಲಿ ಬೆಂಗಳೂರಲ್ಲಿ ಬ್ರಾಹ್ಮಣ ಪ್ರಸಾದಂ ಅನ್ನೋದು ಶುರುವಾಗಿದ್ದು ಮತ್ತು ಯಶಸ್ಸು ಆಗಿದ್ದು ನಿಮಗೆ ಗೊತ್ತೇ ಇದೆ. ಇಲ್ಲಿ ಕೂಡ ಇಂಥದ್ದೇ ಒಂದು ಪ್ರಯತ್ನ ನಡೆದಿದೆ. ಮತ್ತೆ ಅಜ್ಜಿ ಕಾಲದ ಸಾಂಪ್ರದಾಯಿಕ ಆಹಾರ ಪದ್ಧತಿಗೆ ದೊಡ್ಡ ಬೇಡಿಕೆ ಇದೆ ಅನ್ನೋದು ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ. ಮತ್ತೆ ಆಗ್ತಾಳ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ನಿಮ್ಮ ಜನನಿಬಿಡ ಪ್ರದೇಶಗಳಲ್ಲಿ ಶುರು ಮಾಡಿ ಖಂಡಿತ ಯಶಸ್ಸು ನಿಮ್ಮದಾಗತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಬದುಕು ಭಾಳ ದೊಡ್ಡದು ಗೆಳೆಯರೆ. ಯಶಸ್ಸು ಒಂದು ದಿವಸ ಇದ್ದೇ ಇದೆ, ಮೊದಲು ಶುರು ಮಾಡಬೇಕಷ್ಟೇ. ಶುರು ಮಾಡಿ. ಭಾಳ ಖುಷಿಯಾಯಿತು ಈ ವಿಡಿಯೋ ಹೊಸದು ಅಂತ ನನಗೂ ಅನ್ನಿಸ್ತು, ನಿಮಗೂ ಅನಿಸಿರ್ಬೇಕು. ಬನ್ನಿ, ಈ ರುಚಿ ಸವಿಬೇಕು ಅಂತಂದರೆ ನೀವು ಎನ್ ಆರ್ ಕಾಲೋನಿ ಬೆಂಗಳೂರಲ್ಲಿದೆ, ಸೌತ್ ಕಿಚನ್ ಹೋಟ್ಲ್ ಏನಿದೆ ಆ ಹೋಟ್ಲಲ್ಲೇ ಜಾಗ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಬೆಳಗ್ಗೆ 7:30 to 11:30 ಇರ್ತಾರೆ, ಬರೀ 4 ಗಂಟೆ ಮಾತ್ರ. ಬುಧವಾರ ರಜಾ ಇರುತ್ತೆ, ನಿಮಗೆ ಮನೆಗೆ ಬೇಕಂದ್ರೂ ಪಾರ್ಸೆಲ್ ಕಳಿಸ್ತಾರೆ. ಬನ್ನಿ, ಈ ಸಾಂಪ್ರದಾಯಿಕ ಅಡುಗೆ ರುಚಿ ಸವಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.